ಒಂದ್ ಕಡೆ ಬಿಜೆಪಿ ಸರ್ಕಾರದ ವಿರುದ್ಧ ಪಾದಯಾತ್ರೆಗೆ ಮುಂದಾಗಿದೆ, ಮತ್ತೊಂದ್ ಕಡೆ ಕಾಂಗ್ರೆಸ್ನ ನಾಯಕರೇ ಅದಕ್ಕೆ ಪ್ರತಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಇದೆಲ್ಲವನ್ನು ಕೂಡ ಬಿಟ್ಟು ಸಿಎಂ ಆಗಿರುವಂತಹ ಸಿದ್ದರಾಮಯ್ಯವರು ಜನರ ಸಂಕಷ್ಟಗಳನ್ನ ಆಲಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿ ಪಾದಯಾತ್ರೆಗೂ ಕೂಡ ಕೇರ್ ಮಾಡ್ತಾ ಇಲ್ಲ, ಡೋಂಟ್ ಕೇರ್ ಅಂತ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಪಾದಯಾತ್ರೆ ಮಾಡೋ ಬಿಜೆಪಿಗೆ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ, ಹಾಗಾಗಿ ಅವ್ರು ಜನರ ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ನಾನು ಜನರ ಬಗ್ಗೆ ತಲೆ ಕೆಡಿಸ್ಕೋತೀನಿ. ನಿನ್ನೆಯಿಂದಲೂ ಹಲವು ಕಡೆ ಭೇಟಿ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಶಿರಾಡಿ ಘಾಟ್ ಗುಡ್ಡ ಕುಸಿತ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ. ನಿನ್ನೆ ಕೂಡ ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ರು. ಇವತ್ತು ಶಿರಾಡಿ ಘಾಟ್ ಗುಡ್ಡ ಕುಸಿತ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯವರು ಭೇಟಿ ಕೊಡುವ ಮೂಲಕ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ, ಜನರಿಗೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಮಾಡೋ ಬಿಜೆಪಿಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಜೊತೆಗೆ ಬಿಜೆಪಿ ನಾಯಕರು ಜನರ ಸಮಸ್ಯೆಗಳಿಗೆ ಕಿವಿಗೊಡ್ತಾ ಇಲ್ಲ. ಅವ್ರಿಗೆ ಪಾದಯಾತ್ರೆನೇ ಮುಖ್ಯ. ಆದರೆ ನಾನು ಸಿಎಂ ಆಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ಸಮಸ್ಯೆಗಳನ್ನು ಆಲಿಸಬೇಕಿದೆ, ಜನರಿಗೆ ಆಗಿರುವಂಥ ನಷ್ಟದ ಬಗ್ಗೆ ನಾನು ಮಾಹಿತಿ ಪಡ್ಕೋಬೇಕಾಗಿದೆ, ಹಾಗಾಗಿ ಜನರತ್ತ ನಾನು ಹೋಗ್ತೀನಿ ಅಂತ ನಿನ್ನೆಯಿಂದ ಕೂಡ ಸಿಎಂ ಸಿದ್ದರಾಮಯ್ಯವರು ಈ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಶಿರಾಡಿ ಘಾಟ್ ಗುಡ್ಡ ಕುಸಿತ ಪ್ರದೇಶಕ್ಕೆ ಭೇಟಿಯನ್ನು ಕೊಡ್ತಾರೆ, ಜನರಿಗೆ ಸ್ಪಷ್ಟ ಸಂದೇಶ ಅಲ್ಲಿ ರವಾನೆ ಆಗುತ್ತೆ. ಅಂದರೆ ಮಳೆ, ಪ್ರವಾಹ, ಗುಡ್ಡ ಕುಸಿತದಿಂದ ಆಗಿರುವಂಥ ಸಾವು ನೋವುಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ. ಪ್ರತಿಪಕ್ಷಗಳಿಗೆ ಇದ್ಯಾವುದೂ ಕೂಡ ಬೇಕಾಗಿಲ್ಲ, ಪಾದಯಾತ್ರೆ, ಹೋರಾಟ ಅದು ಇದು ಅಂತ ಹೋಗ್ತಿದ್ದಾರೆ. ಜನರ ಸಮಸ್ಯೆಗಳನ್ನ ಆಲಿಸುವವರು ಯಾರೂ ಇಲ್ಲ. ರಾಜಕೀಯ ಕಾರಣಕ್ಕೆ ಕ್ಷುಲ್ಲಕ ವಿಚಾರವನ್ನು ಇಟ್ಕೊಂಡು ಪಾದಯಾತ್ರೆ ಮಾಡೋದು ಹೊರಟಿದ್ದಾರೆ. ಸಿಎಂ ಮಾತ್ರ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅನ್ನುವಂಥ ಒಂದು ಮೆಸೇಜ್ ರವಾನೆ ಮಾಡುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯವರು ಮಾಡ್ತಾ ಇರುವಂಥದ್ದು. ಹೀಗಾಗಿಯೇ ರಾಜ್ಯದಾದ್ಯಂತ ಈಗಾಗಲೇ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಅನೇಕ ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಇರ್ಬೋದು, ಹಾಸನ ಇರ್ಬೋದು, ಮಂಡ್ಯ ಸೇರಿದಂತೆ ಮೈಸೂರು ಅನೇಕ ಜಿಲ್ಲೆಗಳಲ್ಲೂ ಕೂಡ ಒಂದೊಂದು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಹೀಗಾಗಿ ಆ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡುವ ಮೂಲಕ ಜನರಿಗಾಗಿರುವಂಥ ನಷ್ಟ, ಜನರು ತಮ್ಮವರನ್ನು ಕಳ್ಕೊಂಡಿರ್ತಾರೆ, ಅದೇ ರೀತಿಯಾಗಿ ಬೆಳೆ ನಷ್ಟ ಆಗಿರುತ್ತೆ, ಕೈಗೆ ಬಂತು ತ್ವಾಯಿಗೆ ಬಂದಿರಲ್ಲ, ಆ ಬೆಳೆ ನಷ್ಟದ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಈ ಮೂಲಕ ನೋಡಿ, ಬಿಜೆಪಿಯವರು ಪಾದಯಾತ್ರೆ ಹಾಗೆ ಹೀಗೆ ಅಂತೇಳಿ ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ರಾಜ್ಯದಾದ್ಯಂತ ನೆರೆ ಆಗ್ತಾ ಇದ್ರು, ಪ್ರವಾಹ ಆಗ್ತಾ ಇದ್ರು, ಗುಡ್ಡ ಕುಸಿತ ಆಗ್ತಾ ಇದ್ರು, ಜನರು ಸಾವು ನೋವು ಅಂತ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು ಕೂಡ ಇವರಿಗೆ ಇವ್ರ ಪಾದಯಾತ್ರೆನೇ ಮುಖ್ಯ ಆಯಿತು. ರಾಜಕೀಯಕ್ಕೋಸ್ಕರ ಒಂದು ಕ್ಷುಲ್ಲಕ ಕಾರಣವನ್ನು ಇಟ್ಕೊಂಡು ಪಾದಯಾತ್ರೆ ಮಾಡ್ತಿದ್ದಾರೆ. ಇದನ್ನು ಕಾನೂನಾತ್ಮಕವಾಗಿಯೇ ಹೋರಾಟ ಮಾಡಬಹುದಾಗಿತ್ತು. ಇವ್ರ ಪಾದಯಾತ್ರೆ ಮಾಡಿನೇ ಗಮನ ಸೆಳಿಬೇಕು ಅನ್ನುವಂಥ ಅನಿವಾರ್ಯತೆ ಏನು ಇರಲಿಲ್ವಲ್ಲ ಅನ್ನುವಂಥ ಮೆಸೇಜನ್ನ ಸಿಎಂ ಸಿದ್ದರಾಮಯ್ಯವರು ಈ ರೀತಿಯಾಗಿ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಾಗಿರುವಂಥ ಸಂಕಷ್ಟಗಳ ಬಗ್ಗೆ ಮಾಹಿತಿ ಪಡ್ಕೊಂಡು, ಜೊತೆಗೆ ಎಷ್ಟೆಷ್ಟು ಬೆಳೆ ಹಾನಿಯಾಗಿದೆ, ಎಷ್ಟೆಷ್ಟು ಎಕರೆಯಲ್ಲಿ ಎಷ್ಟೆಷ್ಟು ಯಾವ್ಯಾವ ರೀತಿಯ ಬೆಳೆಗಳನ್ನು ಬೆಳೆದಿದ್ರು, ಆ ಬೆಳೆ ಹಾನಿ ಆಗಿದೆಯಲ್ಲ, ಅನೇಕರು ವಸತಿಯನ್ನು ಕೂಡ ಕಳ್ಕೊಂಡಿದ್ದಾರೆ, ಅನೇಕರ ಮನೆಗಳು ಗೋಡೆ ಕುಸಿತ ಆಗಿದೆ, ಅನೇಕರ ವಾಹನಗಳಿಗೂ ಜಖಮ್ ಆಗಿದ್ದಾವೆ, ಅದೆಲ್ಲದ್ರ ಬಗ್ಗೆ ಕೂಡ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜೊತೆಗೆ ಅಧಿಕಾರಿಗಳ ಇಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಸಿಎಂ ಸಿದ್ದರಾಮಯ್ಯವರು ಮಾಡ್ತಿದ್ದಾರೆ. ಇವತ್ತು ಶಿರಾಡಿ ಘಾಟ್ ಗುಡ್ಡ ಕುಸಿತ ಆಗಿತ್ತಲ್ಲ, ಆ ಜಾಗಕ್ಕೆ ಸಿಎಂ ಸಿದ್ದರಾಮಯ್ಯವರು ಭೇಟಿ ಕೊಡ್ತಾರೆ.